ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಪರಿವರ್ತನೆ ಎನ್ನುವಂಥ ಪಾಠವನ್ನು ಅಧ್ಯಯನ ಮಾಡೋಣ. ಪರಿವರ್ತನೆ ಅಂದರೆ ಬದಲಾವಣೆ. ಪ್ರಸ್ತುತ ಪಾಠವನ್ನು ಬರೆದವರು ಜಿ ಎಸ್ ಬಸವರಾಜ ಶಾಸ್ತ್ರಿಯವರು. ಇವರು 1936ರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದರು. ಇವರ ಹುಟ್ಟೂರು ಬೇಡರ ಗಣೇಕಲ್ ಗ್ರಾಮ. ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನವರು. ಇವರು ಸಂಸ್ಕೃತ, ಹಿಂದಿ ಹಾಗೂ ಕನ್ನಡ ಭಾಷೆಗಳಲ್ಲಿ ಪ್ರವೀಣರಾಗಿದ್ದಾರೆ. ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದಂಥ ಇವರು ಯಾದಗಿರಿಯಲ್ಲಿ ತಮ್ಮ ವಿಶ್ರಾಂತಿ ಜೀವನವನ್ನು ನಡೆಸುತ್ತಿದ್ದಾರೆ. ಇವರು ಬರೆದ ಪ್ರಮುಖ ಕೃತಿಗಳೆಂದರೆ ನಾಮಾವಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು, ರೇಣುಕಚರಿತೆ, ಸಮಾಜ ಜೀವಿ, ಗಟ್ಟಿ ಮಾತು, ದಾರಿದೀಪ, ವಚನಾಮೃತ ಧಾರೆ, ಸಮಾಜ ಜೀವಿ, ಪ್ರತಿಸ್ಪಂದನ, ಮನುಕುಲ ತಿಲಕ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಎರಡು ನಾಟಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಅವುಗಳೆಂದರೆ ಮುಯಿ ಎನ್ನುವಂಥ ನಾಟಕ, ಮತ್ತೊಂದು ಕತ್ತಲು ನಗರ ತಿಕ್ಕಲು ರಾಜ ಎನ್ನುವಂಥ ಎರಡು ನಾಟಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಇವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನ ನೀಡಿ ಸತ್ಕರಿಸಿವೆ. ಇವರ ಅಭಿಮಾನಿಗಳು ಶಾಸ್ತ್ರ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಕೂಡ ಅರ್ಪಿಸಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು ಜಿ ಎಸ್ ಬಸವರಾಜ ಶಾಸ್ತ್ರಿ ಅವರ ಶಾಸ್ತ್ರಿ ಕನಸು ಎನ್ನುವಂಥ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಪರಿವರ್ತನೆ ಅಂದರೆ ಏನು? ಬದಲಾವಣೆ. ಪಾಠ ಪ್ರವೇಶ: ಹುಟ್ಟುತ್ತಲೇ ಯಾರು ಕೆಟ್ಟವರಾಗುವುದಿಲ್ಲ. ಸಾಮಾನ್ಯವಾಗಿ ಹುಟ್ಟುತ್ತಲೇ ಯಾರು ಒಳ್ಳೆಯವರು ಹಾಗೂ ಕೆಟ್ಟವರು ಆಗುವುದಿಲ್ಲ. ಹೀಗೆ ಹುಟ್ಟುತ್ತಲೇ ಯಾರು ಕೆಟ್ಟವರಾಗುವುದಿಲ್ಲ. ಸಂದರ್ಭಗಳು ಅವರನ್ನು ಕೆಟ್ಟವರಾಗಿ ಮಾಡುತ್ತವೆ. ಸಂದರ್ಭ ಹಾಗೂ ಪರಿಸರ ಅವರನ್ನು, ಆ ಮಗುವನ್ನು ಕೆಟ್ಟವರನ್ನಾಗಿ ಮಾಡುತ್ತದೆ. ಒಬ್ಬ ವ್ಯಕ್ತಿಯನ್ನು ಅವನಿರುವಂಥ ಪರಿಸರ ಹಾಗೂ ಅವನಿಗೆ ಒದಗಿದಂಥ ಒಂದು ಸಂದರ್ಭ ಅವೇನು ಮಾಡ್ತವೆ? ಆತನನ್ನು ಕೆಟ್ಟವನನ್ನಾಗಿ ಮಾಡುತ್ತವೆ. ಆದರೆ ಹುಟ್ಟುತ್ತಲೇ ಯಾರು ಕೆಟ್ಟವರಾಗಿ ಹುಟ್ಟುವುದಿಲ್ಲ. ಅಂಥವರಿಗೆ ಬದಲಾಗುವ ಅವಕಾಶವನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪರಿವರ್ತನೆಗೊಳ್ಳುತ್ತಾರೆ. ಹಾಗೇನು ಮಾಡಬೇಕು? ಅಂಥವರಿಗೆ ಬದಲಾಗುವ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಯಾರು ಕೆಟ್ಟವರಾಗಿದ್ದಾರೆ, ಯಾರು ತಮ್ಮ ಪರಿಸರ ಹಾಗೂ ಸಂದರ್ಭದಿಂದ ಕೆಟ್ಟವರಾಗಿದ್ದಾರೆ, ಅಂಥವರಿಗೆ ಏನು ಮಾಡಬೇಕು? ಅವರಿಗೆ ಬದಲಾಗುವಂಥ ಒಂದು ಅವಕಾಶಗಳನ್ನು ನಾವು ಒದಗಿಸಿಕೊಡಬೇಕು. ಆಗ ಆ ಬದಲಾಗುವಂಥ ಅವಕಾಶಗಳನ್ನು ಮಾಡಿಕೊಟ್ಟಾಗ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪರಿವರ್ತನೆಗೊಂಡು ಅವರು ಕೂಡ ಸಜ್ಜನರಾಗಿ ಬೆಳೆಯುತ್ತಾರೆ. ಈಗ ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಸಂತೋಷವನ್ನೇ ತರುತ್ತದೆ. ನೋಡಿ, ಪರಿಶುದ್ಧ ಮನಸ್ಸು, ಯಾವನ ಮನಸ್ಸು ಶುದ್ಧವಾಗಿದೆ, ಯಾವನು ಸಜ್ಜನನಾಗಿದ್ದಾನೆ, ಅವನೊಂದಿಗೆ ನಮ್ಮ ಒಡನಾಟ ಹೆಚ್ಚಾದರೆ, ಅವನೊಂದಿಗೆ ನಮ್ಮ ಒಡನಾಟವು ಯಾವಾಗಲೂ ಇದ್ದರೆ ಅಲ್ಲಿ ಅದು ನಮಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಯಾಕಂದರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ಸಜ್ಜನರ ಸಂಘ ಏನಪ್ಪ ಅದು ಹೆಜ್ಜೇನು ಸವಿದಂತೆ, ಅದು ನಮಗೆ ದಿನದಿಂದ ದಿನಕ್ಕೆ ಸಂತೋಷವನ್ನೇ, ಸವಿಯನ್ನೇ ಕೊಡ್ತಾ ಹೋಗ್ತದೆ. ಹೀಗೆ ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಸಂತೋಷ, ಸುಖ ಇವುಗಳನ್ನೇ ಕೊಡುತ್ತಾ ಹೋಗುತ್ತದೆ. ಅದಕ್ಕೆ ಹೇಳುವುದೇನಪ್ಪ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ಸಜ್ಜನರೊಂದಿಗೆ ಇರುವಂಥ ಆ ಒಡನಾಟ ನಮಗೆ ಸಂತೋಷ, ಸಂತಸ,
ಆನಂದವನ್ನು ಕೊಡುತ್ತದೆ. ಪ್ರಸ್ತುತ ಪಾಠದಲ್ಲಿ ಸಜ್ಜನ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ ಎರಡು ಸನ್ನಿವೇಶಗಳನ್ನು ನೀಡಲಾಗಿದೆ. ಪ್ರಸ್ತುತ ಈ ಪಾಠದಲ್ಲಿ ಇಲ್ಲಿ ಸಜ್ಜನರ ಒಂದು ಒಡನಾಟಗಳಿಂದ ಕಳ್ಳರ ಮನಸ್ಸು ಬದಲಾವಣೆಗೊಂಡಂತ ಎರಡು ಘಟನೆಗಳನ್ನು ಇಲ್ಲಿ ವರ್ಣಿಸಲಾಗಿದೆ. ಅಂಥ ಸಜ್ಜನ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು. ನಾವು ಕೂಡ ಏನು ಮಾಡಬೇಕು, ಮಕ್ಕಳು ಕೂಡ ಏನು ಮಾಡಬೇಕು, ಸಜ್ಜನರ ಒಂದು ನಡವಳಿಕೆಗಳನ್ನು, ಸಜ್ಜನರ ಒಳ್ಳೆಯ ವಿಚಾರಗಳನ್ನು ತಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ. ಈಗ ಮನಸ್ಸಿಗೆ ಹಿತಕರವಾದ, ಮನಸ್ಸಿಗೆ ಹಿತವನ್ನುಂಟು ಮಾಡುವ, ಮನಸ್ಸಿಗೆ ಮುದವನ್ನುಂಟು ಮಾಡುವ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದಾಗ ಎಂತಹ ದುಷ್ಟನಿದ್ದರೂ, ಅವನೆಂಥ ದುಷ್ಟನೇ ಇದ್ದರೂ ಕೂಡ ಅವನ ಮನಸ್ಸೇನಾಗ್ತಾ ಇದೆ, ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ. ಉದಾಹರಣೆಗೆ, ನನ್ನ ತಂದೆಯಾದ ಗನಿಕಲ್ ಶಿವಯ್ಯ ತಾತನು ಪಿಟೀಲುವಾದಕ ಇಲ್ಲಿ ಲೇಖಕರ ತಂದೆಯ ತಂದೆಯಾದ ಅಂದ್ರೆಪ್ಪ ಲೇಖಕರ ತಾತ ಯಾರು, ಗನಿಕಲ್ ಶಿವಯ್ಯ, ಅವನು ಒಬ್ಬ ಪಿಟೀಲುವಾದಕ, ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧನಾಗಿದ್ದನು. ಅವನು ಪಿಟೀಲುವಾದನ ಜೊತೆಗೆ ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧನಾಗಿದ್ದನು. ಬಯಲಾಟನೇಪ ಬಯಲಿನಲ್ಲಿ ಪ್ರದರ್ಶನ ಮಾಡುವಂಥ ನಾಟಕಗಳಿಗೆ ಅಂತಾರೆ ಬಯಲಾಟ. ಹೀಗೆ ಆ ಗಣಿಕಲ್ ಶಿವಯ್ಯ ಇವರೇನಾಗಿದ್ದರು, ಪಿಟೀಲುವಾದನ ಜೊತೆಗೆ ಬಯಲಾಟದ ನಿರ್ದೇಶಕನಾಗಿಯೂ ಕೂಡ ರಾಯಚೂರು ಜಿಲ್ಲೆಯಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದರು. ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಸಲ ಬನದಲ್ಲಿ ನಾಲ್ಕು ಜನರ ಕಳ್ಳರು ಗಂಟು ಬೀಳುತ್ತಾರೆ. ಒಮ್ಮೆ ಈ ಲೇಖಕರ ತಾತ ಯಾರು, ಗನಿಕಲ್ ಶಿವಯ್ಯ, ಇವರು ಆಟ ಮುಗಿಸಿ ಸಂಭಾವನೆ ಪಡೆದುಕೊಂಡು ತಮ್ಮ ಊರಿಗೆ ಮರಳುವಾಗ ದಾರಿಯಲ್ಲಿ ಈಚಲ ಬನದಲ್ಲಿ, ಈಚಲಪ್ಪ ತಾಳೆ ಜಾತಿಗೆ ಸೇರಿದಂಥ ಒಂದು ಮರ. ಈಗ ತಾಳೆ ಮನ ಇರ್ತದಲ್ಲ, ಆ ತಾಳೆ ಮರಕ್ಕೆ ಸೇರಿದಂಥ ಇನ್ನೊಂದು ಜಾತಿಯ ಮರ ಈಚಲ ಮರ. ಆ ಈಚಲ ಬನದಲ್ಲಿ ನಾಲ್ಕು ಜನ ಕಳ್ಳರು ಅವನನ್ನು ಬೆನ್ನತ್ತುತ್ತಾರೆ. ಆಗ ನನ್ನ ತಾತನು ಹೆದರದೆ ಧೈರ್ಯದಿಂದ ಕಳ್ಳರನ್ನು ಕುರಿತು. ಆಗ ಅವರ ತಾತನು ಹೆದರದೆ ಧೈರ್ಯದಿಂದ ಕಳ್ಳರನ್ನು ಕುರಿತು, ಅಯ್ಯ ನಿಮಗೆ ಹಣ ಬೇಕೆ, ಅಯ್ಯ ನಿಮಗೆ ಹಣ ಬೇಕೆ ಎಂದು, ಅದು ನನ್ನದಲ್ಲ, ಆ ಹಣ ನನ್ನದಲ್ಲ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರು ಇಲ್ಲ, ನನ್ನ ಹಣ ಅದು ನನ್ನದಲ್ಲ, ಅದನ್ನು ನಿಮಗೆ ಕೊಡುತ್ತೇನೆ, ಅದಕ್ಕೆ ಯಾವ ತಕರಾರು ಅಥವಾ ಆಕ್ಷೇಪಣೆ ಇಲ್ಲವೇ ಇಲ್ಲ ಎಂದು ಕೇಳಿದಾಗ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು, ನೀವು ನನ್ನ ಆಸೆಯನ್ನು ಪೂರೈಸಬೇಕು, ಈಡೇರಿಸಬೇಕು. ಆಗ ಕಳ್ಳರು ಹೇಳಿ, ತಾತ ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ, ಹೇಳಿ ತಾತ ನಿಮ್ಮ ಆಸೆಯನ್ನು ಖಂಡಿತವಾಗಿಯೂ ಈಡೇರಿಸುತ್ತೇವೆ, ಅದೇನು ಹೇಳಿ ಎನ್ನಲು, ತಾತನು ಅದೇನು ಕಷ್ಟದಾಯಕವಲ್ಲ, ನನ್ನ ಆಸೆ ಆಕಾಂಕ್ಷೆಯೇನು ಕಷ್ಟದಾಯಕವಲ್ಲ, ಕಿವಿಗಳಿಗೆ ಸುಖಕರವಾದುದು, ಅದು ಕಿವಿಗಳಿಗೆ ಸುಖಕರವಾದುದು, ಕಿವಿಗೆ ಇಂಪನ್ನು ಉಂಟು ಮಾಡುವಂಥ ಒಂದು ಆಸೆ. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು, ನೀವು ನಿಶ್ಚಿಂತೆಯಿಂದ ಯಾವುದೇ ಚಿಂತೆ ಇಲ್ಲದೆ ಅರ್ಧ ತಾಸು ಕುಳಿತು ನನ್ನ ಸಂಗೀತವನ್ನು ಕೇಳಬೇಕು ಎಂದಾಗ ಆ ಕಳ್ಳರು, ಆಗಲಿ ತಾತ ಖಂಡಿತವಾಗಿಯೂ ಕೇಳುತ್ತೇವೆ, ಅದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ, ನೋಡಿ ನಾವು ನಿಮ್ಮ ಸಂಗೀತವನ್ನು ಕೇಳುತ್ತೇವೆ, ಅದರಿಂದ ನಾವೇನು ಕಳೆದುಕೊಳ್ಳುವುದಿಲ್ಲ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಮುಂದೆ ಹಳ್ಳದ ನೀರು ಜುಳುಜುಳ
ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ. ಅಲ್ಲಿ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ. ಜುಳು 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 ಇದೇನು ಅವ್ಯಯ. ಇದು ಅಣುಕರಣಾವ್ಯಯಕ್ಕೆ ಒಂದು ಉದಾಹರಣೆ. ಅಣುಕರಣಾವ್ಯಯ ನೀರು ಜುಳು ಜುಳು ಎಂದು ಹರಿಯುವುದು, ಜುಳು ಜುಳು ಇದು ಅಣುಕರಣಾವ್ಯಕ್ಕೆ ಒಂದು ಉದಾಹರಣೆ. ಜುಳು ಜುಳು, ಪಟ ಪಟ, ಢನ ಢನ ಇಂಥ ಶಬ್ದಗಳಲ್ಲಿ ಏನಿವು ಅಣುಕರಣ ಅವ್ಯಯಗಳು. ಅಣುಕರಣೆಯ ಮುಖಾಂತರ ಹೇಳುವಂಥ ಶಬ್ದಗಳಿಗೆಲ್ಲ ಅಂತ ನಾವು ಅಣುಕರಣಾವ್ಯಯ ಎಂದು ಕರೆಯುತ್ತೇವೆ. ಹೀಗೆ ಹಳ್ಳ ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ. ತಾತನು ಪಿಟಿಲು ಬಾರಿಸುತ್ತ ಮಧುರವಾದ ಕಂಠದಿಂದ ಹಾಡತೊಡಗಿದನು. ತಾತ ಪಿಟಿಲು ಬಾರಿಸುತ್ತ ಮಧುರವಾದ ಕಂಠದಿಂದ ಹಾಡತೊಡಗಿದನು. ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡಿಗೆ ಕುಳಿತು ಮೈ ಮರೆತು ನಿಂತಂತೆ ಆ ಕಳ್ಳರು ತಾತನ ಹಾಡಿಗೆ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತ ಕುಳಿತುಕೊಂಡರು. ಇಲ್ಲಿ ಬೈಜು ಹಾಡಿದಾಗ, ಬೈಜು ಯಾರಿವನು? ಬೈಜು 16ನೇ ಶತಮಾನದಲ್ಲಿದ್ದ ಗ್ವಾಲಿಯರಿನ ಒಬ್ಬ ಪ್ರಸಿದ್ಧ ಗಾಯಕ. ಬೈಜು ಬಾವರ, ಬೈಜು ಬಾವರವನ ಪೂರ್ಣ ಹೆಸರು. ಈತ 16ನೇ ಶತಮಾನದಲ್ಲಿ ಗ್ವಾಲಿಯರ್ನ ಒಬ್ಬ ಪ್ರಸಿದ್ಧ ಗಾಯಕ, ತಾನಸೇನನ ಸಮಕಾಲೀನ. ತಾನಸೇನ ಆತನು ಕೂಡ ಒಬ್ಬ ವಿದ್ವಾಂಸ, ಆತನ ಒಬ್ಬ ಗಾಯಕ, ಆತನ ಸಮಕಾಲೀನ ಸಂಗೀತ ವಿದ್ವಾಂಸ. ಈತ ಸ್ವಾಮಿ ಹರಿದಾಸರ ಶಿಷ್ಯನಾಗಿದ್ದನು. ಈ ಬೈಜು ಬಾವರ ಹರಿದಾಸರ ಶಿಷ್ಯರಾಗಿದ್ದರು. ಬೈಜು ಮತ್ತು ತಾನಸೇನನಿಗೊಮ್ಮೆ ಸಂಗೀತ ಸ್ಪರ್ಧೆ ನಡೆಯಿತೆಂದು ಚಿಕ್ಕ ಕಥೆ ಇದೆ. ಆ ಸ್ಪರ್ಧೆಯಲ್ಲಿ ಅರಮನೆಯಿಂದ ದೂರ ಕಳಿಸಿದ ಜಿಂಕೆಯನ್ನು ಬೈಜು ತನ್ನ ಗಾಯನದ ಮೂಲಕ ಅರಮನೆಯಿಂದ ದೂರ ಕಳಿಸಿದಂಥ ಜಿಂಕೆಯನ್ನು ಇಲ್ಲಿ ಬೈಜು ತನ್ನ ಗಾಯನದ ಮುಖಾಂತರ ಗಾಯನದ ಮೂಲಕ ಆ ಜಿಂಕೆಯನ್ನು ಆಕರ್ಷಿಸಿ ಹಿಂದಿರುಗುವಂತೆ ಮಾಡಿದನು ಎಂದು ಹೇಳಲಾಗುತ್ತದೆ. ಹೀಗೆ ಬೈಜು ಹಾಡಿದಾಗ ಹಾರವನ್ನು ಹಾಕಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತ ಮೈ ಮರೆತು ಕುಳಿತಂತೆ ಆ ಕಳ್ಳರು ಕೂಡ ತಾತನ ಹಾಡಿಗೆ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತ ಕುಳಿತುಕೊಂಡರು. ಒಂದು ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ. ಅರ್ಧ ತಾಸು ಅಷ್ಟೇ ಅಲ್ಲ, ಒಂದು ತಾಸು ಒಂದು ಗಂಟೆ ಆದರೂ ಕೂಡ ಕಳ್ಳರಿಗೆ ಎಚ್ಚರವಾಗಲೇ ಇಲ್ಲ. ತಲೆದೂಗು ನೋಡಿ, ತಲೆದೂಗು, ತಲೆ ಅದಕ್ಕೆ ತೂಗು, ತಲೆದೂಗು ಇದು ಸಂಧಿ ಪದ. ತಲೆ ಅದಕ್ಕೆ ದೂಗು, ತಲೆ ಅದಕ್ಕೆ ತೂಗು, ತಲೆದೂಗು ಇದು ಆದೇಶ ಸಂಧಿ. ಯಾಕಂದರೆ ತಕಾರಕ್ಕೆ ದಕಾರ ಆದೇಶ, ಹಾಗಾಗಿ ಇದು ಆದೇಶ ಸಂಧಿ. ಹೀಗೆ ಕಳ್ಳರು ಅವನ ಸಂಗೀತಕ್ಕೆ ತಲೆದೂಗುತ್ತ ಕುಳಿತುಕೊಂಡರು. ಅವರು ಅರ್ಧ ತಾಸೇನು ಒಂದು ಗಂಟೆಯೂ ಕೂಡ ಅವರಿಗೆ ಎಚ್ಚರವಾಗಲೇ ಇಲ್ಲ. ಕೊನೆಗೆ ಎಚ್ಚತ್ತ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತ ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರಡತೊಡಗಿದರು ಕಳ್ಳರು. ನೋಡಿ, ಕಳ್ಳರ ಮನಸ್ಸು ಯಾವ ರೀತಿ ಪರಿವರ್ತನೆಗೊಳ್ತಾ ಇದೆ, ಯಾವ ರೀತಿ ಬದಲಾವಣೆ ಆಗ್ತಾ ಇದೆ. ಎಚ್ಚರಗೊಂಡಂಥ ಕಳ್ಳರು ತಮ್ಮಲ್ಲಿರುವಂಥ ಹಣವನ್ನು ತೆಗೆದು ತಾತನ ಮುಂದಿಟ್ಟು ಆತನ ಪಾದಗಳಿಗೆ ಆತನ ಕಾಲುಗಳಿಗೆ ನಮಸ್ಕರಿಸಿ, ತಾತ ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೇಳಿ ಹೊರಡತೊಡಗಿದರು. ಆಗ ತಾತನು ಅವರನ್ನು ತಡೆದು, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಿಲ್ಲ, ನಿಮ್ಮ ಹಣ ನನಗೆ ಬೇಕಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೂಡ ನಿಮಗೆ ಕೊಡುತ್ತೇನೆ, ಅದರಿಂದ ನಾಲ್ವರು ಕೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ,
ನಿಮ್ಮ ನನ್ನ ಹಣ ಎರಡನ್ನು ಸೇರಿಸಿ ನೀವು ಯಾವುದಾದರೊಂದು ವ್ಯಾಪಾರ ಮಾಡಿ ಹೋಗಿ. ಆದರೆ ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ. ಇನ್ನು ಮುಂದೆ ಈ ಕೆಟ್ಟ ಕಾರ್ಯ ಕಳ್ಳತನವನ್ನು ಮಾತ್ರ ಮಾಡಬೇಡಿ. ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳುಹಿಸುತ್ತಾರೆ. ನೋಡಿ, ಆ ತಾತ ಗಣಿಕಲ್ ಶಿವಯ್ಯ ಅವರು ಎಂಥ ಉದಾರಿಗಳು. ಆ ಕಳ್ಳರ ಮನಸ್ಸನ್ನು ಪರಿವರ್ತನೆಗೊಳಿಸುತ್ತಾರೆ. ತಮ್ಮ ಹಣವನ್ನು ಕೂಡ ಕೊಟ್ಟು ನೀವು ಕೆಟ್ಟ ಕಾರ್ಯವನ್ನು ಬಿಟ್ಟು ಏನಾದರೂ ವ್ಯಾಪಾರ ಮಾಡಿ ಹೋಗಿ ಎಂದು ಅವರನ್ನು ಕಳುಹಿಸಿಕೊಡುತ್ತಾರೆ. ಸತ್ಯವಂತರಾಗಿ ಬದುಕಿ, ಸಜ್ಜನರಾಗಿ ಬದುಕಿ ಎಂದು ಹೇಳಿ ಅವರನ್ನು ಆಶೀರ್ವದಿಸಿ ಕಳುಹಿಸುತ್ತಾರೆ. ಅಂದಿನಿಂದ ಅವರು ವ್ಯಾಪಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ. ಆವತ್ತಿನಿಂದ ಕಳ್ಳರು ವ್ಯಾಪಾರ ಮಾಡಿ ತಮ್ಮ ಸುಖ ಜೀವನವನ್ನು ನಡೆಸುತ್ತಾರೆ. ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತನೆಗೊಳಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ ಎಂದು ಇಲ್ಲಿ ಜಿ ಎಸ್ ಬಸವರಾಜ ಶಾಸ್ತ್ರಿಯವರು ಉದಾಹರಣೆ ಮುಖಾಂತರ ಹೇಳುತ್ತಾರೆ. ಒಬ್ಬರನ್ನು ಸನ್ಮಾರ್ಗಕ್ಕೆ ಯಾವ ರೀತಿ ತರಬೇಕು, ಅವರ ಜೀವನವನ್ನು ಯಾವ ರೀತಿ ಪರಿವರ್ತನೆಗೊಳಿಸಬೇಕು, ಅವರ ಮನಸ್ಸನ್ನು ಯಾವ ರೀತಿ ಪರಿವರ್ತನೆಗೊಳಿಸಬೇಕೆನ್ನುವುದಕ್ಕೆ ಈ ಒಂದು ನಿರ್ದೇಶನವನ್ನು ಕೊಡುತ್ತಾರೆ. ಹೀಗೆ ಅವರ ತಾತ ಸಂಗೀತದ ಮೂಲಕ ಕಳ್ಳರ ಮನಸ್ಸನ್ನೇ ಪರಿವರ್ತನೆಗೊಳಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ, ಒಳ್ಳೆಯ ದಾರಿಗೆ ತರುತ್ತಾನೆ, ಉತ್ತಮ ಮಾರ್ಗಕ್ಕೆ ತರುತ್ತಾರೆ. ಸನ್ಮಾರ್ಗ ಸತ್ ಅಧಿಕ ಮಾರ್ಗ ಸನ್ಮಾರ್ಗ, ಸತ್ ಅಧಿಕ ಮಾರ್ಗ ಸನ್ಮಾರ್ಗ. ಇದು ಇದು ಅನುನಾಸಿಕ. ಸತ್ ಅಧಿಕ ಮಾರ್ಗ ಸನ್ಮಾರ್ಗ ಅನುನಾಸಿಕ ಸಂಧಿಗೆ ಒಂದು ಉದಾಹರಣೆ. ಅನುನಾಸಿಕ ಇದು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಒಂದು. ಸೊ ಸನ್ಮಾರ್ಗನೇನು ಒಳ್ಳೆಯ ಮಾರ್ಗ. ಸನ್ಮಾರ್ಗದ ಸಂಧಿ ಪದವನ್ನು ಹೇಗೆ ಬಿಡಿಸೋದು? ಸತ್ ಅಧಿಕ ಮಾರ್ಗ ಸನ್ಮಾರ್ಗ. ಇದು ಏನಿದು? ಅನುನಾಸಿಕ ಸಂಧಿ. ಹೀಗೆ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ್ ತಾರಾನಾಥರು. ಪಂಡಿತ್ ತಾರಾನಾಥರು ಮಾಡಿದಂಥ ಒಂದು ಒಳ್ಳೆಯ ಕೆಲಸ. ಅವರು ಕೂಡ ಒಬ್ಬ ವಿದ್ಯಾರ್ಥಿಯ ಮನಸ್ಸನ್ನು ಯಾವ ರೀತಿ ಪರಿವರ್ತನೆಗೊಳಿಸುತ್ತಾರೆ. ತಾರಾನಾಥರು ಬಡವರ ಬಂಧುಗಳು. ತಾರಾನಾಥ್ ಇವರು ಬಡವರ ಬಂಧುಗಳು, ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು. ಪಂಡಿತ್ ತಾರಾನಾಥ್ ಅವರು ಬಡವರ ಬಂಧು, ಬಡವರ ಉದ್ಧಾರಕ್ಕಾಗಿ, ಬಡವರ ಒಂದು ಉದ್ಧಾರ ಸಲುವಾಗಿ ಹಗಲು ರಾತ್ರಿ ಎನ್ನದೆ ದುಡಿದವರು. ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಈಗ ಬಡವರು ಅವರು ಉದ್ಧಾರ ಆಗಬೇಕಾದರೆ, ಅವರು ಉತ್ತಮ ಜೀವನ ನಡೆಸಬೇಕಾದರೆ ಮೊದಲಿಗೆ ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು. ಅದಕ್ಕಾಗಿ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗಿದರು. ಅದಕ್ಕಾಗಿ ತಾರಾನಾಥರ ಏನು ಮಾಡ್ತಾ ಇದ್ದಾರೆ, ಬಡ ಮಕ್ಕಳಿಗಾಗಿ, ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಆಶ್ರಮ ಕಟ್ಟಿ ಆಶ್ರಮ ಸ್ಥಾಪನೆ ಮಾಡಿ ಜಾತಿ ಮತ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿ ಅವರು ಸಾಕತೊಡಗಿದರು. ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು. ಆ ಎಲ್ಲ ಬಡ ಮಕ್ಕಳು ಚೆನ್ನಾಗಿ ತಮ್ಮ ವಿದ್ಯಾಭ್ಯಾಸ ಮಾಡತೊಡಗಿದರು. ತಾರಾನಾಥರು ಮಹಾಜ್ಞಾನಿಗಳು, ದಯಾಳಿಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ನೋಡಿ ತಾರಾನಾಥರ ವ್ಯಕ್ತಿತ್ವ. ತಾರಾನಾಥರು ಎಂಥ ವ್ಯಕ್ತಿಗಳಾಗಿದ್ದರು? ತಾರಾನಾಥರು ಮಹಾಜ್ಞಾನಿಗಳಾಗಿದ್ದರು, ದಯಾಳಿಗಳು, ದಯಾಳುಗಳು, ಏನಪ್ಪ ದಯವನ್ನು ಮಾಡುವಂಥವರು, ಬಡವರು, ದೀನರು, ದಲಿತರ ಮೇಲೆ ದಯೆಯನ್ನು ತೋರಿಸುವಂಥವರು. ಅಷ್ಟೇ ಅಲ್ಲದೆ ಧೈರ್ಯವಂತರು ಕೂಡ ಆಗಿದ್ದರು. ಪರೋಪಕಾರಿಗಳು, ಪರೋಪಕಾರಿಗಳನ್ನಪ್ಪ ಇನ್ನೊಬ್ಬರಿಗೆ ಸಹಾಯ ಸಹಕಾರ ಮಾಡುವಂಥ ವ್ಯಕ್ತಿಗಳು. ಹಾಗೆ
ಪರರ ಹಿತೈಷಿಗಳು, ಪರರ ಹಿತವನ್ನೇ ಬಯಸುವವರು, ಇನ್ನೊಬ್ಬರ ಹಿತವನ್ನು ಬಯಸುವವರಾಗಿದ್ದರು. ಹಾಗೆ ಆತ್ಮವಿಶ್ವಾಸ ಹೊಂದಿದವರು ಕೂಡ ಆಗಿದ್ದರು. ಹೀಗೆ ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಹೀಗೆ ಪರೋಪಕಾರಿಗಳು, ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆದಂಥ ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಪರೋಪಕಾರ, ಪರೋಪಕಾರ ಇದು ಕೂಡ ಪರೋಪಕಾರ ಏನು, ಪರರ ಉಪಕಾರವನ್ನು ಬಯಸುವ, ಪರರಿಗೆ ಉಪಕಾರವನ್ನು ಮಾಡುವಂಥವರು. ಪರೋಪಕಾರ ಇದು ಕೂಡ ಸಂಧಿ ಪದ. ಪರ ಅಧಿಕ ಉಪಕಾರ ಪರೋಪಕಾರ, ಇದು ಗುಣಸಂಧಿಗೆ ಒಂದು ಉದಾಹರಣೆ. ಪರ ಅಧಿಕ ಉಪಕಾರ ಪರೋಪಕಾರ. ಅಕಾರಗಳಿಗೆ ಊ ಕಾರಗಳು ಪರವಾದರೆ ಓಕಾರ ಆದೇಶವಾಗುತ್ತದೆ, ಹಾಗಾಗಿ ಅದು ಗುಣಸಂಧಿ. ಹೀಗೆ ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಇತರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆದಂಥವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದೇ ಇರಲಿ, ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಆ ಕೆಲಸ ಎಂತಹದ್ದೇ ಇರಲಿ, ಅದನ್ನು ಸಾಧಿಸಿ ತೋರಿಸುವಂಥ ಛಲಗಾರಿಕೆ, ಒಂದು ಇಚ್ಛಾಶಕ್ತಿ ಅವರಲ್ಲಿ ಅಡಗಿತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ವಿದೇಶಿಯರಿಗೂ ಕೂಡ ಬೇಕಾಗಿದ್ದರು. ನೋಡಿ, ಪಂಡಿತ್ ತಾರಾನಾಥರು ಕೇವಲ ನಮ್ಮ ದೇಶದವರಿಗೆ ಮಾತ್ರ ಬೇಕಾಗಿರದೆ ವಿದೇಶಿಗರಿಗೂ ಕೂಡ ಅವರು ಬೇಕಾಗಿದ್ದರು. ಒಂದು ಸಲ ವಿದೇಶಿಯರು ಅವರಿಗೆ ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಒಮ್ಮೆ ವಿದೇಶಿಯರು ಅವರು ವಿದೇಶಕ್ಕೆ ಹೋದಾಗ ಅಲ್ಲಿ ಒಂದು ಉತ್ತಮ ದರ್ಜೆಯ ಒಂದು ವಾಚನ್ನು ಗಡಿಯಾರನವರಿಗೆ ಬಳುವಳಿಯಾಗಿ ಬಹುಮಾನವಾಗಿ ನೀಡಿದ್ದರು. ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ, ಆ ಗಡಿಯಾರವನ್ನು ಅವರ ಕೈಯಲ್ಲಿ ಕಟ್ಟುತ್ತಲೇ ಇರಲಿಲ್ಲ, ಕೋಣೆಯಲ್ಲೇ ಇಡುತ್ತಿದ್ದರು. ಒಂದು ಕೋಣೆಯಲ್ಲಿ ಅದನ್ನು ಇಡುತ್ತಿದ್ದರು. ಅದನ್ನು ಒಬ್ಬ ಬಾಲಕ ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಯಾಕಂದರೆ ಇವರು ಆಶ್ರಮ ಶಾಲೆಯನ್ನು ನಡೆಸುತ್ತಿದ್ದರು. ಆ ಶಾಲೆಯ ಆಶ್ರಮದ ವಿದ್ಯಾರ್ಥಿಯೇ ಆ ವಾಚನ್ನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಅದಕ್ಕಾಗಿ ತಾರಾನಾಥರು ವ್ಯಥೆ ಪಡಲೇ ಇಲ್ಲ. ವಾಚನ್ನು ಯಾರೋ ಕದ್ದಿದ್ದಾರೆ, ಅದು ಕಳೆದು ಹೋಗಿದೆ ಎಂದು ಅದಕ್ಕಾಗಿ ಅವರು ದುಃಖಿಸಲಿಲ್ಲ, ಅದಕ್ಕಾಗಿ ಅವರು ಚಿಂತೆ ಪಡಲೇ ಇಲ್ಲ. ಆದರೆ ಅವರ ಸಹೋದರನಿಗೆ ಅದು ಸರಿ ಬರಲಿಲ್ಲ. ಅವನು ಪ್ರಯತ್ನಪಟ್ಟು ಕಳ್ಳನನ್ನು ಕಂಡುಹಿಡಿದನು. ಆತ ಪ್ರಯತ್ನಪಟ್ಟು ಕಳ್ಳನನ್ನು ಕಂಡುಹಿಡಿದನು. ಕದ್ದವನು ಅದೇ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕ. ವಾಚನ್ನು ಕದ್ದವನಾರು ಅದೇ ಆಶ್ರಮದಲ್ಲಿರುವಂಥ ಒಬ್ಬ ಬಾಲಕ. ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಆತ ವಾಚನ್ನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಸಹೋದರನು ಸುಮ್ಮನಿರದೆ ಪೊಲೀಸರಿಗೆ ದೂರು ನೀಡಿ ಅದನ್ನು ಸಾಬೀತುಪಡಿಸಿದನು. ಆಗ ತಾರಾನಾಥರ ತಮ್ಮ ಆತನ ಸಹೋದರ ಏನ್ಮಾಡ್ತಾ ಇದ್ದಾನೆ, ಸುಮ್ಮನಿರದೆ ಪೊಲೀಸರಿಗೆ ದೂರು ನೀಡಿ, ಪೊಲೀಸರಿಗೆ ಆ ಒಂದು ದೂರು ನೀಡಿ ಅದನ್ನು ಸಾಬೀತುಪಡಿಸಿದನು. ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಆಗ ಪೊಲೀಸರು ಆ ಬಾಲಕನನ್ನು ಅರೆಸ್ಟ್ ಮಾಡಲು, ಬಂಧಿಸಲು ಆಶ್ರಮಕ್ಕೆ ಬರುತ್ತಾರೆ. ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆಯು ಉಕ್ಕಿ ಬರುತ್ತದೆ. ಇನ್ನೇನು ಬಾಲಕನನ್ನು ಅರೆಸ್ಟ್ ಮಾಡುತ್ತಾರೆ, ಬಾಲಕನನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ಯುತ್ತಾರೆಂದು ತಾರಾನಾಥರಿಗೆ ಬಾಲಕನ ಮೇಲೆ ಎಲ್ಲಿಲ್ಲದೆ ಕರುಣೆ ಪ್ರೀತಿ ಉಕ್ಕಿ ಬರುತ್ತದೆ. ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕುಳಿತುಕೊಳ್ಳುತ್ತಾರೆ. ಏನು, ಆ ಪೊಲೀಸರು ಆ ಬಾಲಕನನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಒಯ್ಯುತ್ತಾರೆ. ಅದನ್ನು ತಡೆಗಟ್ಟಲು ಅವರು ಏನು ಮಾಡ್ತಾ ಇದ್ದಾರೆ, ಆ ಪೊಲೀಸರು ಬರುವವರಿಗೆ ಅಲ್ಲಿಯೇ ಕುಳಿತುಕೊಳ್ಳುತ್ತಾರೆ. ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು
ಇವನು ಕಳ್ಳನಲ್ಲ. ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಇವನು ಕಳ್ಳನಲ್ಲ, ಇವನು ತಪ್ಪು ಮಾಡಿಲ್ಲ, ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ತಾರಾನಾಥರು ಏನು ಹೇಳ್ತಾ ಇದ್ದಾರೆ, ವಾಚನ್ನು ರಿಪೇರಿ ಮಾಡಿಸಲು ನಾನೇ ಈ ಬಾಲಕನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೇ. ನನ್ನ ಸಹೋದರ ಮತ್ತು ಈ ವ್ಯಾಪಾರಿ ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ, ಇಬ್ಬರು ಸುಳ್ಳರೇ. ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಹೀಗೆ ತನ್ನ ಸಹೋದರ ಮತ್ತು ವ್ಯಾಪಾರಿ ಇವರೇ ಸುಳ್ಳರು, ಇವರೇ ನಿಜವಾಗಿ ಸುಳ್ಳರಿದ್ದಾರೆ, ಇವರೇ ಬಾಲಕನ ಮೇಲೆ ಅಪವಾದ ಹೊರಿಸುತ್ತಿದ್ದಾರೆ. ಈ ಬಾಲಕನು ಕಳ್ಳತನ ಮಾಡಿಲ್ಲ, ಅವನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಿ ಬಾಲಕ ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಇದರಿಂದ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ. ಇದರಿಂದ ಬಾಲಕನಿಗೆ ಏನಾಗ್ತಾ ಇದೆ, ಅರಿವು ಮೂಡುತ್ತದೆ. ಅರಿವು ತಿಳುವಳಿಕೆ ಮೂಡಿ ಪಶ್ಚಾತ್ತಾಪವಾಗುತ್ತದೆ. ತಾನು ಮಾಡಿದಂಥ ಕಾರ್ಯಕ್ಕೆ ಆತ ಪಶ್ಚಾತ್ತಾಪ, ಆತ ದುಃಖವನ್ನು ವ್ಯಕ್ತಪಡಿಸುತ್ತಾನೆ. ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು ಗೋಳೋ ಎಂದು ಅಳುತ್ತಾನೆ. ಬಾಲಕ ಪಂಡಿತ್ ತಾರಾನಾಥರ ಪಾದಕ್ಕೆ ಎರಗಿ ಅವರ ಪಾದಗಳ ಮೇಲೆ ಬಿದ್ದು ಗೋಳೋ ಎಂದು ಅಳುತ್ತಾನೆ, ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರಾನಾಥರು, ಮಗು ತಪ್ಪು ಮಾಡುವುದು ಸಹಜ. ಆ ಬಾಲಕ ಹೇಳ್ತಾನೆ, ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು, ಯಾಕಂದರೆ ನಾನು ಕಳುವು ಮಾಡಿದ್ದೇನೆ, ಅದನ್ನು ಒಬ್ಬ ವ್ಯಾಪಾರಿಗೆ ಮಾರಿದ್ದೇನೆ, ಅದಕ್ಕಾಗಿ ನನಗೆ ಶಿಕ್ಷೆಯಾಗಬೇಕಿತ್ತು, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎಂದಾಗ ತಾರಾನಾಥರು ಯಾವ ರೀತಿ ಸಂತೈಸ್ತಾ ಇದ್ದಾರೆ, ಮಗು ತಪ್ಪು ಮಾಡುವುದು ಸಹಜ. ಯಾವುದೇ ವ್ಯಕ್ತಿ, ಯಾವುದೇ ಬಾಲಕ ತಪ್ಪು ಮಾಡುವುದು ಸಹಜ, ತಪ್ಪು ಮಾಡುವುದಿದು ಸಹಜ ಗುಣ. ಈಗ ನಿನಗೆ ಅದರ ಅರಿವಾಯಿತಲ್ಲ, ಅಷ್ಟೇ ಸಾಕು. ಈಗ ನಿನಗೆ ನಿನ್ನ ತಪ್ಪಿನ ಅರಿವಾಯಿತಲ್ಲ, ಅಷ್ಟೇ ನನಗೆ ಸಾಕು. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ ಏನು ಸಜ್ಜನನಾಗಿ ನೀನು ಚೆನ್ನಾಗಿ ಬದುಕಬೇಕು. ಅದೇ ನನಗೆ ಸಂತಸ ತರುತ್ತದೆ, ಅದೇ ನನಗೆ ಸಂತಸ ಸಂತೋಷವನ್ನು ತರುತ್ತದೆ. ಅದಕ್ಕಾಗಿ ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬದುಕಬೇಕು, ಅದೇ ನನಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಈಗೋ ಈ ವಾಚನ್ನು ನಿನ್ನ ಬಳಿಯೇ ಇಟ್ಟುಕೋ, ತೆಗೆದುಕೋ, ಈ ವಾಚನ್ನು ಕೂಡ ನಿನ್ನ ಬಳಿಯೇ ಇಟ್ಟುಕೊಳ್ಳು, ಇಟ್ಟುಕೋ ಎಂದು ಅವನಿಗೆ ಕೊಡುತ್ತಾರೆ. ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸುತ್ತಾನೆ. ಅದೇ ಆ ಬಾಲಕ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ ನೌಕರಿ ಹಿಡಿದು ಉತ್ತಮ ಜೀವನ ಸುಖ ಜೀವನ ನಡೆಸುತ್ತಾನೆ. ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ. ಆದರೆ ಆ ಬಾಲಕ ದೊಡ್ಡವನಾದ ಮೇಲೆ ನೌಕರಿ ಹಿಡಿದ ಮೇಲೆ ಏನು ಮಾಡಿ ಸುಖ ಜೀವನ ನಡೆಸುತ್ತಿದ್ದಾಗ ಆ ವಾಚನ್ನು ಜಗಲಿ ಮೇಲೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಅದನ್ನು ಪೂಜೆ ಮಾಡುತ್ತಾನೆ, ಪೂಜಿಸುತ್ತಾನೆ. ನಾವೆಲ್ಲರೂ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹದಾಶೆ. ಯಾಕಂದರೆ ಬಾಲಕನಿಗೆ ಯಾವುದರಿಂದ ಅರಿವಾಗ್ತಾ ಇದೆ, ಆ ಕದ್ದಂಥ ಗಡಿಯಾರದಿಂದ. ಅದಕ್ಕಾಗಿ ಆ ವ್ಯಕ್ತಿ ದೊಡ್ಡವನಾದಮೇಲೆ, ಆ ಬಾಲಕ ದೊಡ್ಡವನಾದಮೇಲೆ ಸುಖ ಜೀವನ ಸಾಗಿಸುತ್ತಿದ್ದಾಗ ಆ ವಾಚನ್ನು ದೇವರ ಮುಂದೆ ಇಟ್ಟು ಇದು ನನ್ನ ಪಾಲಿನ ದೇವರು, ಇದು ನನ್ನನ್ನು ಸನ್ಮಾರ್ಗಕ್ಕೆ ತಂದಿದೆ, ನಾನು ಒಳ್ಳೆಯ ದಾರಿಯನ್ನು ಹಿಡಿದು ಒಬ್ಬ ಒಳ್ಳೆಯವನಾದೆ, ಒಬ್ಬ ಸಜ್ಜನನಾದೆ, ಸುಖ ಜೀವನ ನಡೆಸಲು ಇದು ನನಗೆ ದಾರಿದೀಪವಾಯಿತು ಎಂದು ಆ ವಾಚನ್ನು ದೇವರ ಮುಂದೆ ಇಟ್ಟು
ದಿನನಿತ್ಯವಾದರೆ ಪೂಜೆ ಮಾಡುತ್ತಾನೆ. ಹೀಗೆ ನಾವೆಲ್ಲರೂ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಜಿ ಎಸ್ ಶಾಸ್ತ್ರಿಯವರ ಒಂದು ಮಹದಾಶೆ ಹಿರಿಯ ಆಶೆಯಾಗಿದೆ. ಹೀಗೆ ನಾವೆಲ್ಲರೂ ಸಜ್ಜನರಾಗಿ ಸಜ್ಜನರ ಸಹವಾಸದಲ್ಲಿ ಇದ್ದು ಅವರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂದು ಈ ಪಾಠದ ಮುಖಾಂತರ ಲೇಖಕರು ಸಂದೇಶ ನೀಡುತ್ತಾರೆ.